ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರೋ ದೇಶವ್ಯಾಪ್ತಿ ಮುಷ್ಕರದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಬಂದ್ಗೆ ಕರೆ ಕೊಡಲಾಯಿತು. ಇನ್ನು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿತು. ಇನ್ನು KSRTC ಸಾರಿಗೆ ಸಂಚಾರ ಹಿಂದಿನಂತೆ ಇದ್ದು ಆಟೋ ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರ ಯಥಾಸ್ಥಿತಿ ಇತ್ತು. ಇದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಸರ್ಕಾರಿ ಕಚೇರಿಗಳು ಎಂದಿನಂತೆ ನಡೆದವು. ಮುಷ್ಕರದ ಹಿನ್ನೆಲೆ ಪಟ್ಟಣದಲ್ಲೇ ಬಿಗಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿತ್ತು. ಇನ್ನು ಈ ಒಂದು ಮುಷ್ಕರಕ್ಕೆ CPIM ಪಕ್ಷ, ದಲಿತ ಬುದ್ಧ ಸೇನೆ ಹಾಗೆ ಟಿಪ್ಪು ಸೆಕ್ಯುಲರ್ ಸೇನೆ ಸೇರಿದಂತೆ ಹಲ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಯಾಕೆ ಇವತ್ತು ಈ ಭಾರತ್ ಬಂದ್ ಅನ್ನು ಆಚರಣೆ ಮಾಡಬೇಕಾಗಿದೆ ಅಂತಂದ್ರೆ, ಇವತ್ತು 7 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಮತ್ತು ಬಿಜೆಪಿ ಪಕ್ಷ 72 ವರ್ಷಗಳಲ್ಲಿ ಅಧಿಕಾರ ನಡೆಸಿದಂತ ಎಲ್ಲ ಬಂದ್ ಕಾರ್ಯಕ್ರಮಕ್ಕೆ ಕರೆಯನ್ನು ಕೊಟ್ಟಿದ್ದು, ಬಂದ್ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಬಂದ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಇಡೀ ದೇಶಾದ್ಯಂತ ಕೇಂದ್ರ ಆಡಳಿತ ಪ್ರದೇಶಗಳಾಗಿರ್ತಕ್ಕಂಥವು ಮತ್ತೆ ಏನು ರಾಜಧಾನಿಗಳಾಗಿರ್ತಕ್ಕಂಥವು ಜಿಲ್ಲಾ ಕೇಂದ್ರಗಳಲ್ಲಿ ಬಹಳ ಯಶಸ್ವಿಯಾಗಿ ಈ ಬಂದ್ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗಾಗಲೇ ಮೀಡಿಯಾದಲ್ಲಿ ಮತ್ತು ತಾವೆಲ್ಲ ಕೂಡ TV ಮುಖಾಂತರ ದೂರವಾಣಿ ಮುಖಾಂತರ ನೋಡ್ತಾ ಇದ್ದೀರಾ.